ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಈಗ್ಯಾಕೆ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹೌದು, ಚುನಾವಣೆಗೆ ಇನ್ನ 3-4 ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಹಾಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಅಹರ್ನಿಶಿ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಿದ್ದಾರೆ, ಜನರ ಸಮಸ್ಯೆಗಳನ್ನ ಆಲಿಸ್ತಿದ್ದಾರೆ. ಸೊ ಹೋದ ಕಡೆ ಎಲ್ಲ ಕಡೆ ಕೂಡ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರುವಂತದ್ದು. ಸಹಜವಾಗಿ ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟಿಲ್ಲ, 2 ಬಣಗಳಿದ್ದಾವೆ, 4 ಬಣಗಳಿದ್ದಾವೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಟೀಕೆಗಳು ಪ್ರಚಾರಗಳು ಆಗ್ತಾ ಇತ್ತು. ಸೊ ಕಾಂಗ್ರೆಸ್ ಎಲ್ಲಾ ನಾಯಕರು ಒಂದೇ ಬಸ್ ನಲ್ಲಿ, ಒಟ್ಟಿಗೆ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತಕ್ಕಂಥದ್ದು ಕೂಡ ಈಗ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಸೊ ಹಾಗಾದ್ರೆ ನಾವು ನೋಡ್ತಾ ಇದೀವಿ ದೃಶ್ಯಾವಳಿಯಲ್ಲಿ. ಸೊ ಬಸ್ ನಲ್ಲಿ ಎಲ್ಲರೂ ಕೂಡ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆಗಿರ್ಬೋದು, ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬಸ್ ಅಲ್ಲಿ ಇದ್ದಾರೆ. ಸೊ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಎಂ ಬಿ ಪಾಟೀಲ್ ಅವರು, ಮತ್ತೆ ಮೇಲ್ಮನೆ ವಿಪಕ್ಷ ನಾಯಕರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟನ್ನು ತೋರಿಸ್ತಾರೆ, ನಾವೆಲ್ಲರೂ ಜೊತೆಯಲ್ಲೇ ಇದ್ದೀವಿ. ಸೊ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಕಾರ್ಯಕರ್ತರಿಗೆ ಆಗಲೇ ರವಾನೆ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಪಕ್ಷಗಳು ನಾಯಕರು ಮಾತನಾಡ್ತಕ್ಕಂಥದ್ದು ಏನಿದ್ದಾವೆ, ಸೊ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೂಡ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರೆ. ಸೊ ನಾವು ಒಂದಷ್ಟು ವಿಚಾರಗಳನ್ನ ಅವ್ರ ಹತ್ರ ಮಾತಾಡ್ತಕ್ಕಂಥದ್ದು ಕೂಡ, ಯಾಕಂತಂದ್ರೆ ಒಂದೊಂದು ಪಕ್ಷವು ಒಂದೊಂದು ರೀತಿಯಲ್ಲಿ ಇಷ್ಟು ಸ್ಥಾನಗಳು ಒಂದೇ ಬರುತ್ತೆ ಅಂತಕ್ಕಂಥ ಮಾತುಗಳನ್ನ ಆಡ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಚಾರ ಬಗ್ಗೆ ನಾಯಕರ ಹತ್ರ ಒಂದು ಮಾತನ್ನ ಆಡ್ತಕ್ಕಂಥ ಒಂದು ಪ್ರಯತ್ನ. ಸರ್, ಮುಖ್ಯವಾಗಿ ಈಗ ಜೆ ಡಿ ಎಸ್ 1-2-3 ಮಿಷನ್ ಅಂತ ಹೇಳ್ತಾ ಇರುವಂಥದ್ದು, ನಾವು 123 ಸ್ಥಾನ ಬಂದೇ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮತ್ತೊಂದು ಕಡೆ 140 ಸ್ಥಾನ ಅಂತಕ್ಕಂಥ ಮಾತನ್ನ ಬಿಜೆಪಿಯವರು ಹೇಳ್ತಾ ಇರುವಂಥದ್ದು. ಸೊ ನಿಜಕ್ಕೂ ಕಾಂಗ್ರೆಸ್ ಎಷ್ಟು ಸ್ಥಾನಗಳು ಬರುತ್ತೆ ಕರ್ನಾಟಕದಲ್ಲಿ ಈ ಬಾರಿ? ನೋಡಿ, ಕಾಂಗ್ರೆಸ್ ಪಾರ್ಟಿ ಎಷ್ಟು ಸ್ಥಾನ ಬರ್ತಾ ಇದೆ ಅಂತೇಳಿ ನೀವೆಲ್ಲ ಮಾಧ್ಯಮದವರು ಬೇಕಾದಷ್ಟು ಬಿಡುಗಡೆ ಮಾಡಿದ್ದೀರಿ ಸರ್ವೆ ರಿಪೋರ್ಟ್ಗಳನ್ನ. ಈಗ ಮೊದಲು ಅದೇನ ಜನತಾ ದಳದ ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರು ಏನೆಲ್ಲ ಅವ್ರ ಮಿಷಿನ್ ವಿಚಾರದಲ್ಲಿ ಹಿಂದೆ ಏನು ಮಾತು ಕೊಟ್ಟಿದ್ದಾರೆ. ಈಗ ಹಿಂದೆ ಧಾರವಾಡಲ್ಲೋ ಹುಬ್ಳಿಲೋ ಮನೆ ಮಾಡಿದ್ರು, ಚಾಮರಾಜನಗರದಿಂದ ಇದ್ರವರೆಗೂ ಬೀದರ್ವರೆಗೂ ಯಾವುದೋ ಯಾತ್ರೆ ಅಡ್ಜಸ್ಟ್ ಮಾಡಿದ್ರು. ರಾಜಕೀಯವಾಗಿ ನಿವೃತ್ತಿ ಮಾಡ್ಕೊಳ್ತೀನಿ ಅಂತೇಳಿ 3-4 ದಿವಸಕ್ಕೆ ಅವ್ರು ಹೇಳಿದ್ರು, ನನ್ನ ಪಾರ್ಟಿನ ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅವ್ರ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಚುನಾವಣೆಯಲ್ಲಿ ಗೆಲುವು ಸೋಲು ಎಲ್ಲ ಇರ್ತದೆ, ಚುನಾವಣೆಯಲ್ಲಿ ಕಾರ್ಯಕರ್ತರ ಭವಿಷ್ಯ ಏನಾಗಬೇಕು, ಅವರು ನಾನು ಡಿಸಾಲ್ವ್ ಮಾಡ್ಬಿಡ್ತೀನಿ, ನಾನು ನಿವೃತ್ತಿ ಆಗ್ಬಿಡ್ತೀನಿ, ನನಗೆ ಅಧಿಕಾರ ಇಲ್ಲ, ನಮ್ಮ ಮನೇಲಿ ಇದ್ಬಿಡ್ತೀನಿ ಅಂತಂದ್ರೆ ಹೆಂಗೆ ಸಾಧ್ಯ? ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದ್ಬೇಡ ಜನತಾದಳ ಕಾರ್ಯಕರ್ತರು. ಈಗೂ ಸುಮ್ಮನೆ ಛಲ ಇರಬೇಕು, ಜನರ ಸೇವೆ ಮಾಡಬೇಕು, ಅದೆಲ್ಲ ಕೂಡ ಅವರಲ್ಲಿ ಪಾಪ ಕಾಣ್ತಾ ಇಲ್ಲ. ಅದಕ್ಕೆ ಇವತ್ತು ಕಾರ್ಯಕರ್ತರು ಎಚ್ಚೆತ್ಕೊಂಡು ಪಕ್ಷನ ಬಿಟ್ಟು, ಕಾಂಗ್ರೆಸ್ ಪಕ್ಷ ಜಾತ್ಯತೀತ ತತ್ವ ಇದೆ ಅದಕ್ಕೆ ಸೇರಿಸ್ಕೊಂಡು ಬೆಂಬಲವಾಗಿ ಬಿಜೆಪಿನ ದೂರ ಇಡುವಂತ ಕೆಲಸ ಮಾಡಬೇಕು. ಸೊ ನಾವೀಗ ವಿಪಕ್ಷ ನಾಯಕರನ್ನ ಅದೊಂದು ಪ್ರಶ್ನೆಯನ್ನ ಕೇಳಬೇಕಾಗತ್ತೆ, ಯಾಕಂತಂದ್ರೆ ರಾಜ್ಯದ ಎಲ್ಲಾ ಕಡೆಗೂ ಒಂದು ಮಾತನ್ನ ಅಧ್ಯಕ್ಷರು ಹೇಳ್ತಾ ಇರುವಂತದ್ದು ಈಗ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನೋದ್ರ ಬಗ್ಗೆ ನಿಚ್ಚಳವಾಗಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಸರ್, ಒಂದು ಈಗ ಕಾಂಗ್ರೆಸ್ ಹೇಳ್ತಾರೆ, ಸೊ ಚುನಾವಣೆಗೆ ಗಿಮಿಕ್ ಕಾರಣಕ್ಕೋಸ್ಕರ ಅಷ್ಟೇ ಈ ಬಸ್ ಯಾತ್ರೆ ಅಂತಕ್ಕಂಥ ಟೀಕೆಗಳು ಕೂಡ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತದ್ದು. ಟೀಕೆ ಮಾಡ್ಬೇಕು ಅವ್ರ ಹತ್ರ, ನಾವು ಟೀಕೆನ ನಿರೀಕ್ಷೆ ಮಾಡ್ತೀವಿ, ಟೀಕೆ ಮಾಡ್ಲಿ, ಏನ್ ತೊಂದರೆ ಏನಿಲ್ಲ. ಆದ್ರೆ ಸತ್ಯ ಅಸತ್ಯನ ನಿಮ್ ಕಣ್ಣು ನೋಡ್ತಾ ಇದ್ರಲ್ಲ. ಈಗ ನೋಡಿ, ನಾವು ಕೋಲಾರ್ಗ್ ಹೋಗ್ತಾ ಇದೀವಿ ನಮ್ಮ ಪ್ರಜಾಧ್ವನಿ ಯಾತ್ರೆಗೆ. ಕೋಲಾರ್ಗ್ ಹೋಗ್ಬೇಕಾದ್ರೆ ಸುಮಾರು ಇವತ್ತು 300 ಕಡೆ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗುಂಡಿಗಳು, ಲಂಚ, ಸ್ಕ್ಯಾಮ್ಗಳು ಇವೆಲ್ಲ ಕೂಡ ತೋರಿಸ್ತಾ ಇದ್ದಾರೆ. 300 ಕಡೆ ಸತತವಾಗಿ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ ಅಂತ ಅಂದ್ರೆ, ಈಗ ನೀವೇ 5 ಕಡೆ ನಿಲ್ಲಿಸಿದ್ರಿ ಬಸ್ನ ನೋಡಿದ್ರಿ, ಅಂದ್ರೆ ಕಾರ್ಯಕರ್ತರು ಆ ಏರಿಯಾಲ್ಲಿ ಸಜ್ಜಾಗಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಅರ್ಥ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಅರ್ಥ ಆಗ್ತದೆ. ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಹಳೆ ಮೈಸೂರು ಮೇಜರ್ ಆಗಿ, ಯಾಕಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸಹಜವಾಗಿ ಕೂಡ ಪ್ರಮುಖವಾಗಿ ಜೆ ಡಿ ಎಸ್ ಬೆಲ್ಟು ಮತ್ತೆ ಕಾಂಗ್ರೆಸ್ ಅಂತಕ್ಕಂಥದ್ದು ಸಾಂಪ್ರದಾಯಿಕ ಭದ್ರ ವೈರಿಗಳು. ಸೊ ಜೆ ಡಿ ಎಸ್ ನಾಯಕರನ್ನೇ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ, ಸೊ ಅವ್ರನ್ನ ಆಪರೇಷನ್ ಹಸ್ತ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ನಾನು ಯಾರು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ, ಜನತಾದಳ ಬೇಡ ನಮ್ ಜೊತೆ ಸೇರ್ಕೋತೀವಿ ಅಂತ ಮಧು ಮಾದೇಗೌಡ ಇರ್ಬೋದು, ಶ್ರೀನಿವಾಸ್ ನಮ್ಮ ತೀರ್ಥಹಳ್ಳಿ ಶ್ರೀನಿವಾಸ್ ಇರ್ಬೋದು, ಮೊನ್ನೆ ತಾನೇ ನಮ್ಮ ಇದರಲ್ಲಿ ಸೇರ್ಕೊಂಡಂತ ನಮ್ಮ ಅನೇಕ ಚಿಕ್ಕಮಂಗ್ಳೂರಲ್ಲಿ
ಹಾಸನದಲ್ಲಿ, ತುಮಕೂರಲ್ಲಿ, ಕೋಲಾರಲ್ಲಿ ಎಲ್ಲ ಬಹಳ ಜನ ಕಾರ್ಯಕರ್ತರು. ಈಗ ಸಿಟ್ಟಿಂಗ್ ಎಮ್ ಎಲ್ ಸಿಗಳ ಇಬ್ಬರು ಸೇರ್ಕೊಬಿಟ್ರು, ಯಾರು ನಮ್ಮ ಮನೋವರು ಮತ್ತು ಕಾಂತರಾಜು. ಅವ್ರೇನು ದಡ್ರಾ, ದತ್ತ ದಡ್ರಾ, ಮಧು ಬಂಗಾರಪ್ಪ ದಡ್ರಾ, ಹೀಗೆ ಬೇಕಾದಷ್ಟು ಜನ. ಅಲ್ಲಿ ನಮ್ಮ ದೇವೇಂದ್ರಪ್ಪ ಸೇರ್ಕೊಂಡ್ರು. ತಿರ್ಗಾ ನಮ್ಮ ವಡ್ನಾಳ ರಾಜಣ್ಣನ ಕ್ಷೇತ್ರದಲ್ಲಿ ಇದು ಎಮ್ ಎಲ್ ಎ ಕ್ಯಾಂಡಿಡೇಟ್ 20,000 ಓಟ್ ತೊಗೊಂಡು ಇಂಡಿಪೆಂಡೆಂಟ್ ನಿಂತ್ಕೊಂಡಂತ ತಿಪ್ಪೇಸ್ವಾಮಿ ಸೇರಿಸ್ಕೊಂಡ್ರು. ಇವೆಲ್ಲ ಕೂಡ ಕಾಂಗ್ರೆಸ್ ಇಂಥವ್ ಯಾವುದು ಒಂದು ಇಲ್ವಲ್ಲ. ನಾನು ಬಿ ಜೆ ಪಿ ಪಟ್ಟಿ ಹಾಲಿ ಶಾಸಕರು ಆಗಿದ್ದವರು ನನ್ನ ಹೆಸರು ಹೇಳಬಾರ್ದು, ಈಗ ಡಿಸ್ಕ್ಲೋಸ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಮುಂದಕ್ಕೆ ನಾನು ಹೇಳ್ತೀನಿ, ನಾವೇ ನಮ್ಮ ಪಕ್ಷಕ್ಕೆ ನಾವು ಅಕಾಮಡೇಟ್ ಮಾಡಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಹೋಲ್ಡ್ ಮಾಡಿಟ್ಟಿದೀವಿ. ಸರ್ ಹೇಳ್ತಾ ಇದ್ರ, ನಾವು ಕಾದ್ ನೋಡಿ ಅಂತ ಹೇಳ್ತಾ ಇದ್ರ, ಒಂದು ಸರ್ಪ್ರೈಸ್ ಕೊಡ್ತೀವಿ ಅಂತ. ಬಿಜೆಪಿಯಿಂದ ಯಾವೆಲ್ಲ ಶಾಸಕರು ಬರ್ತಾ ಇದ್ದಾರೆ ಮತ್ತೆ ಜೆಡಿಎಸ್ ಇಂದ ಯಾರು ಬರ್ತಾ ಇದ್ದಾರೆ? ಎಲ್ಲ ಒಂದೊಂದೇ ನೋಡ್ತಾ ಇದೀರಲ್ಲ ನೀವು, ಒಂದಕ್ಕಿನ್ನೊಂದೇ ಮೂರ್ನಾಲ್ಕು ದಿನದಲ್ಲಿ ಇನ್ನೊಂದೆರಡು ಮೂರು ನೋಡ್ತಿದ್ದೀವಿ. ಸರ್ ಹಳೆ ಮೈಸೂರು ಭಾಗದಲ್ಲಿ ಸೊ ಎಷ್ಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬಹುದು ಈ ಬಾರಿ? ಒಟ್ಟು ರಾಜ್ಯದಲ್ಲಿ 136 ಮೇಲೆ. ಸೊ ಜೆಡಿಎಸ್ ಹೇಳ್ತಾ ಇದ್ರೆ 1-2-3 ನಮ್ಮ ಮಿಷನ್, ನಾವು 123 ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ. ಹಾಗಾದ್ರೆ ಜೆಡಿಎಸ್ ಎಷ್ಟು ಸ್ಥಾನಗಳು ಅಂತ ನಿಮ್ಗೆ ಅನ್ಸುತ್ತೆ? ಈಗ ನಿವೃತ್ತಿ ಘೋಷಣೆ ಎಷ್ಟು ಮಾಡಿದ್ದಾರೆ ಅದನ್ನ ಪಟ್ಟಿ ತೆಗಿಯಪ್ಪ. ನೀವು ಫಸ್ಟ್ ನಿಮ್ಮ ಲೈಬ್ರರಿಗೆ ಹೋಗಿ ಅದೆಲ್ಲ ಹಿಂದೆ ಏನೇನು ಮಾತಾಡಿದ್ದಾರೆ ಅದನ್ನೆಲ್ಲ ತೆಗೆದು ನೀವು ಫಸ್ಟ್ ಅದನ್ನ ಪ್ರಚಾರ ಮಾಡಿ ಆಮೇಲೆ ಮಿಕ್ಕಿದಕ್ಕೆ ಹೋಗೋಣ. ಸೊ ಈ ಸರ್ ಈಗ ರಾಜ್ಯಾದ್ಯಂತ ಎಲ್ಲ ಕಡೆಗೂ ಹೋಗ್ತಾ ಇದ್ರ, ಹೇಗಿದೆ ಸರ್ ರೆಸ್ಪಾನ್ಸ್? ನೋಡಪ್ಪ, ಇಡೀ ನಾನು ನನ್ನ 40 ವರ್ಷದ ರಾಜಕೀಯದಲ್ಲಿ ನಮ್ಗಿಂತ ಒಂದು ದೊಡ್ಡ ಶಕ್ತಿ ಜನರ ಪ್ರದರ್ಶನ ಹಾಸನಕ್ಕೆ ಮುಗಿ ಹೋಗಿದ್ದೋ. ನಮ್ಗೊಂದು ಎಮ್ ಎಲ್ ಎನೂ ಇಲ್ಲ. ಚಿಕ್ಕಮಗಳೂರಲ್ಲಿ ಒಬ್ಬರೇ ಒಬ್ಬರು ಎಮ್ ಎಲ್ ಎ ಇದ್ದಾರೆ. ಉಡುಪಿಲಿ ಒಬ್ಬರು ಎಮ್ ಎಲ್ ಎ ಇಲ್ಲ. ಮಂಗಳೂರಲ್ಲಿ ಒಬ್ಬರೇ ಎಮ್ ಎಲ್ ಎ ಇದ್ದಾರೆ. ಜನ ಹೆಂಗ್ ಸೇರಿತ್ತು? ನಿಮ್ಮ ಕ್ಯಾಮ್ರಾಗಳು ತೆಗ್ದು ನೋಡಿ, ನಿಮ್ಮ ಕ್ಯಾಮ್ರಾ, ನಮ್ಮ ಕಣ್ಣು ಬೇಡ, ನಿಮ್ಮ ಕಣ್ಣು ಬೇಡ, ನಿಮ್ಮ ಕ್ಯಾಮ್ರಾಗಳನ್ನ ತೆಗೆದು ಜನರ ಮುಂದೆ ಇಟ್ಟು ಬಿ ಜೆ ಪಿ ಅವ್ರದ್ದು ಇಟ್ಬಿಟ್ಟು ನೀವು ತೋರಿಸಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.